ನಿನ್ನೆಯೂ ಕೂಡ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಹಿನ್ನೆಲೆಯಲ್ಲಿ ಪೊಲೀಸರು ಆಪಾದಿತನ ಕಾಲಿಗೆ ಗುಂಡಾರಿಸಿದ್ದಾರೆ ಅನ್ನೋ ಮಾಹಿತಿ ನನ್ನ ಪತ್ರಿಕೆಯಲ್ಲಿ ನೋಡಿದೆ. ನನಗಿರೋ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಧಾರವಾಡದ ವ್ಯಾಪ್ತಿನಲ್ಲೇನೆ 5 ಪ್ರಕರಣಗಳು ಈ ಕಳೆದ 1.5 ತಿಂಗಳ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾವೆ. ನಿನ್ನೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೆ, ಸಿದ್ದಾಪುರದಲ್ಲೂ ಅಂಥದೇ ಒಂದು ಪ್ರಕರಣದ ಬಗ್ಗೆ ಅಲ್ಲಿಯ ಕಾರ್ಯಕರ್ತರು ನನಗೆ ಮಾಹಿತಿ ಕೊಟ್ಟರು. March 26 ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಮೈನರ್ ಹುಡುಗಿಯನ್ನು ಸೋಕಾಲ್ಡ್ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸು ಪರಿವಾರಕ್ಕೆ ಸೇರಿದಂಥವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. 1.5 ತಿಂಗಳಾಯಿತು, ಇವತ್ತಿಗೂ ಆ ಮೈನರ್ ಹುಡುಗಿ ಟ್ರೇಸ್ ಮಾಡಿಲ್ಲ ಪೊಲೀಸರು. ಈ ಎಲ್ಲ ಇದರ ಹಿಂದ್ಗಡೆ ಇರುವಂಥ ಎಲ್ಲ ಆಪಾದಿತರುಗಳು ಒಂದೇ ಕೋಮಿಗೆ ಸೇರಿದ್ದಾರೆ ಅಂತಕ್ಕಂಥದ್ದು ಕಾಕತಾಳೀಯ ಅಂತ ನನಗೆ ಅನಿಸೋದಿಲ್ಲ. ಇದು ಲವ್ ಜಿಹಾದನ್ನು ಯೋಜನಾಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ. ಒಂದು ವೇಳೆ ಪ್ರೀತಿಯೇ ಆಗೋದಾಗಿದ್ದರೆ ಮುಸ್ಲಿಂ ಹುಡುಗಿಯರು ಯಾಕೆ ಹಿಂದೂ ಹುಡುಗರನ್ನು ಪ್ರೀತಿ ಮಾಡಿ ಬರ್ತಾ ಇಲ್ಲ, ಯಾಕೆ ಮುಸ್ಲಿಂ ಹುಡುಗರೇ ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದನ್ನು ನೋಡಿದಾಗ ಇವರ ಮತಾಂಧತೆಯ ಜಿಹಾದ್ನ ವಿಸ್ತರಣೆಯನ್ನು ಲವ್ ಜಿಹಾದ್ ಮೂಲಕ ಮಾಡ್ತಾ ಇದ್ದಾರೆ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೂ ಇಂಡಿವಿಜುವಲ್ ಅಂತ ಅಂದ್ಕೋಬಾರ್ದು, ಯಾಕೆಂದ್ರೆ ಅವರು ನೇಹ ಹತ್ಯೆ ಪ್ರಕರಣ ಆದಾಗ ಅದು ವೈಯಕ್ತಿಕ ಅಂತ ಜಡ್ಜ್ಮೆಂಟೇ ಕೊಟ್ಬಿಟ್ರು. ಇನ್ನು ಪ್ರೈಮರಿ ಸ್ಟೇಜ್ನಲ್ಲಿ ಇನ್ನು ತನಿಖೆ ಹಂತದಲ್ಲಿರೋ ಸಂದರ್ಭದಲ್ಲೇ ಜಡ್ಜ್ಮೆಂಟೇ ಕೊಟ್ಬಿಟ್ರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ನೀವೊಂದು SIT ಈ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ತನಿಖೆ ನಡೋದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಈ ಹಿಂದೆ ಕೇರಳದಲ್ಲಿ ಕೋರ್ಟ್ನ ಡೈರೆಕ್ಷನ್ ಅನ್ವಯ ಒಂದು ತನಿಖೆ ನಡೆಸಿದಾಗ ಭಯಾನಕವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಕೋರ್ಟಿಗೆ SIT ಟೀಮು ಕೇರಳದಲ್ಲಿ ವರದಿ ಕೊಟ್ಟಿತ್ತು. ಆ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಕೇರಳದ ಕೋರ್ಟು ಈ ಲವ್ ಜಿಹಾದ್ನ ಕರಾಳ ಮುಖದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿತ್ತು. ಹಾಗಾಗಿ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಲವ್ ಜಿಹಾದು ನಮ್ಮ ಹೆಣ್ಣುಮಕ್ಕಳ ಭವಿಷ್ಯ ಮತ್ತು ಬಾಳನ್ನು ಹಾಳು ಮಾಡೋದು ಮಾತ್ರ ಅಲ್ಲ, ಕುಟುಂಬದ ನೆಮ್ಮದಿ ಕೆಡಿಸೋದು ಮಾತ್ರ ಅಲ್ಲ, ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡೋದ್ರ ಜೊತೆಗೆ ಮತಾಂಧತೆಯ ಒಂದು ಭೀಕರತೆಯನ್ನು ಕೂಡ ಇದು ವ್ಯಕ್ತಪಡಿಸ್ತಾ ಇದ್ದಾವೆ. ಅಮಾಯಕ ಹೆಣ್ಮಕ್ಳನ್ನ, ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ, ಮೈನರ್ ಹೆಣ್ಮಕ್ಳನ್ನ ಇವರು ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು, ಅಲ್ಲೇ ಪ್ರೀತಿಯ ನೆಪದಲ್ಲಿ ಮೋಸ ಮಾಡ್ತಿರ್ತಕ್ಕಂಥದ್ದು, ಇದೊಂದು ವ್ಯಾಪಕವಾಗಿರ್ತಕ್ಕಂಥ ಜಾಲದ ಥರ ವ್ಯಕ್ತ ಆಗ್ತಾ ಇದೆ. ಹಿಂದೆ ಔರಂಗಜೇಬ್ ಕಾಲದಲ್ಲಿ ಬೆದರಿಸಿ ಮತಾಂತರ ಮಾಡ್ತಾ ಇದ್ರು, ಹತ್ಯೆ ಮಾಡುವ ಬೆದರಿಕೆ ಹಾಕಿ ಜಜಿಯ ತಲೆಗಂದಾಯದ ಭಯ ಹುಟ್ಟಿಸಿ ಆ ಭಯ ಮತ್ತು ಬೆದರಿಕೆಯಲ್ಲಿ ಮಾಡ್ತಾ ಇದ್ರು. ಈಗ ಅದೇ ಮತಾಂಧತೆಯನ್ನ ಜಿಹಾದ್ಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅದು ಲ್ಯಾಂಡ್ ಜಿಹಾದ್ ಮೂಲಕ ಇರ್ಬೋದು, ಭೂಮಿ ಜಮೀನು ಕಬ್ಜಾ ಮಾಡ್ಕೊಳ್ಳೋದು, ಲವ್ ಜಿಹಾದ್ ಮೂಲಕ ಹಿಂದೂ ಹೆಣ್ಮಕ್ಕಳನ್ನ ಅಥವಾ ಮುಸ್ಲಿಮೇತರ ಹೆಣ್ಮಕ್ಕಳನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡ್ತಕ್ಕಂಥದ್ದು, ವೋಟ್ ಜಿಹಾದ್ ಮೂಲಕ ತನ್ನ ಶರಿಯಾಕ್ಕೆ ಸಪೋರ್ಟ್ ಆಗಿ ನಿಲ್ಲುವವ್ರನ್ನ ಗೆಲ್ಸೋದು, ಶರಿಯಾಕ್ಕೆ ವಿರುದ್ಧವಾಗಿರೋರನ್ನ ಸೋಲ್ಸೋದು, ಇದು ವೋಟ್ ಜಿಹಾದ್ ಮೂಲಕ. ಇತ್ತೀಚೆಗೆ ಖುರ್ಷಿದ್ ಅಲಂ ಖಾನ್ ಅವರ ಸೊಸೆ ಆಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ವೋಟ್ ಜಿಹಾದ್ ಮಾಡಬೇಕು ಅಂತ. ಅವ್ರು ಹೇಳೋದೇನು ಮಾಡ್ಕೊಂಡ್ಲೇ ಬಂದಿದ್ದಾರೆ, ವೋಟ್ ಜಿಹಾದನ್ನ ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಯಾರು ಶರಿಯಾಕ್ಕೆ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲ್ಲಬೇಕು, ಯಾರು ಕಾಮನ್ ಸಿವಿಲ್ ಕೋಡ್ ಅಂತ ಹೇಳ್ತಾರೆ, ಸಂವಿಧಾನ ಅಂತ ಹೇಳ್ತಾರೆ, ನೆಲದ ಕಾನೂನನ್ನು ಗೌರವಿಸಿ ಅಂತ ಹೇಳ್ತಾರೆ, ಅವ್ರು ಸೋಲ್ಬೇಕು ಅನ್ನೋದು ಇದು ಮುಂಚಿಂದಲೂ ಮಾಡ್ಕೊಂಡು ಬಂದಿರುವಂತ ಒಂದು ಕೆಲಸ. ಹಾಗಾಗಿ ಈ ಎಲ್ಲ ಜಿಹಾದ್ಗಳ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ SIT ರಚನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ. ಇದನ್ನು ಇಂಡಿವಿಜುವಲ್ ಅಂತ ನೀವು ಪರಿಗಣಿಸಬಾರ್ದು, ಇದರ ವ್ಯಾಪ್ತಿ ಮತ್ತು ಆಳ ಅಗಲ ಕಂಡುಹಿಡಿಯೋದಕ್ಕೆ, ಎಷ್ಟು ಕುಟುಂಬಗಳು ಈ ರೀತಿ ಬಲಿಯಾಗಿದ್ದಾವೆ ಅನ್ನೋದನ್ನ ರಿಪೋರ್ಟ್ ಮಾಡೋದಕ್ಕೆ ಒಂದು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕಾದಂಥ ಅವಶ್ಯಕತೆ ಇದೆ. ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ.